ಕೋಲಾರದಲ್ಲಿ ರಿಪೋರ್ಟ್ ಚೆನ್ನಾಗಿದೆ. ಕೋಲಾರದಲ್ಲೂ ಕೂಡ ಹೆಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ಚಾಮರಾಜಪೇಟೆಯಿಂದ ಕೆಮ್ಮಿರ್ತಿದ್ದೆ. ಇಬ್ರಾಹಿಂ ಪಪ್ಪ ನನಗೆ ಒಳ್ಳೆ ಗೆಳೆಯ, ಅದು ನಮ್ಮ ಬಿಟ್ಬಿಟ್ಟು ಹೊರಟೋಗ್ತಿದ್ದಾರೆ. ಜೆಡಿಎಸ್ ಅವರಿಗೆ ಮತ್ತೆ ಜೆ ಡಿ ಎಸ್ ಇಂದ ನಿಂತ್ಕೊಳ್ಳೋದು ಒಳ್ಳೆಯದು ಯಾರು ಇಲ್ಲ. ಈಗ ಅಪ್ಪಾಜಿ ಜೊತೆ ನಿಮಗೆ ವರುಣದಿಂದ ನಿಂತಿರಲಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ವರುಣದಿಂದ ನಿಂತರೆ ಚೆನ್ನಾಗಿರುತ್ತೆ, ಅವ್ರು ಅಲ್ಲಿಂದ ನಿಲ್ಲಿ ಯಾರು ನಂಬೋದು ಬೇಡ ಅಂತಿದ್ದಾರೆ. ನಮ್ಮ ಪಕ್ಷ ತೀರ್ಮಾನ ಜೆ ಡಿ ಎಸ್ ತೀರ್ಮಾನ ಒಬ್ಬ ಅಗ್ನಿ ಅತ್ಮೇಯ ಹೇಳಲಿಲ್ಲ. ಡಿಪಾಸಿಟ್ ಹೋಗ್ಬಿಡ್ತಲ್ಲ ಮತ್ತೆ ಅವ್ರ ಲೆಕ್ಕಾಚಾರ ಸರಿ ಇಲ್ಲ ಅಥವಾ ಈಗಲೂ ನನಗೆ ಲೆಸರೆ ಲೆಕ್ಕಾಚಾರ ಸರಿ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಮಧ್ಯ ಇವ್ರೆಲ್ಲ ಯಾರ್ರೀ ನಮ್ಮ ಒಬ್ಬಂಟಿಗಳಾಗಿದ್ದು ಇವರೆಲ್ಲ ಯಾರಪ್ಪ ಹೇಳಿ. ಈಗ ಇಬ್ರಾಹಿಂ ಕೇಳಿ ಒಬ್ಬಂಟಿಗಳಾಗಿದ್ರೆ ಇವರೆಲ್ಲ ಯಾಕೆ ಇವರೆಲ್ಲ ಖಾತ್ರಿ ಪ್ರಚಾರ ಸಮಿತಿ ಅಧ್ಯಕ್ಷ ಸೀನಿಯರ್ ಲೀಡರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂಜಲಿ ಅಂಜಲಿ ಅಲ್ಲೇ ನಿಲ್ಲಬೇಕು. ಸಾವಿರಾರು ಜನ ಹೆಣ್ಮಕ್ಳು ಬಂದು ಮನೆಯ ಮುಂದೆ ಕೂತ್ಬಿಟ್ಟಿವೆ. ಹೆಣ್ಮಕ್ಳು ಆಗ್ತಾ ಇದ್ದಾರೆ, ಪತ್ರ ಬರೆದಿದ್ದಾರೆ. ಕಡೆ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರತಿ ವಾರಕ್ಕೊಮ್ಮೆ ಅಲ್ಲಿ ಇರೋಕ್ಕಾಗಲ್ಲ. ದಿನ ಕಾರ್ಯಕರ್ತರಿಗೆ ಸಿಗುತ್ತೆ, ಕಟ್ಟಿಗೆ ತೊಂದರೆ ಆಗಿದೆ. ಅವ್ರು ಹೇಳ್ಬೋದು ಬರ್ಬೇಡಿ ನೀವು ಬರಬೇಡಿ ಇದ್ದೀನಿ, ಬಟ್ ನನಗೆ ಗಡಿಪಾರ ಆಗಿರ್ಲಿವೇನ್ರಿ ಅವ್ರಿಗೆ. ಅವರು ಈ ದೇಶದ ಹೋಮ್ ಮಿನಿಸ್ಟರ್ ಬೇಕಾದಷ್ಟು ಜನ ಮೇಲೆ ಮರ್ಡರ್ ಕೇಸ್ ಎಮ್ ಎಲ್ ಎಗಳಾಗವ್ರೆ ಎಂ ಪಿಗಳಾಗವ್ರೆ ಮರ್ಡರ್ ಕೇಸ್ ಆರೋಪ ಇರೋ ನಿರಾರು ಎಂ ಪಿ ನಿರಾರು ಎಮ್ ಎಲ್ ಎಸ್ ಲೆಸ್ ಕನ್ವಿಕ್ಷನ್ ಇಸ್ ಯುವರ್ ಬೈ as long as the guilt is proved, presumption is all accused are innocent. I will have the verdict so we know ಸರ್ವಭಾಷಿಕರು ಸರ್ವ ಧರ್ಮದವರು ಇರ್ತಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಮಾತಾಡಿಲ್ರಿ ಮಾತಾಡಿದ್ರೆ ಇಂದಿಯನ್ ಹೇಳಯ ಹೇಳ್ದ ಎಲ್ಲಿ ಹೇಳಿ ಹೇಳು ನಾನು ಕೋರ್ಟ್ನಲ್ಲಿರೋದ್ರಿಂದ ಸರ್ ಇ ಡಬ್ಲ್ಯೂ ಎಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸರ್. ಇ ಡಬ್ಲ್ಯೂ ಎಸ್ ಐದು ಜನರು ಅಭಿಪ್ರಾಯ ಜಡ್ಜ್ಮೆಂಟ್ ಮೇಲೆಲ್ಲ ನಾನು ಅರ್ಥ ಮಾಡಬೇಕು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಟಿಕಲ್
ಕೊಡುವಾಗ ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ ಅನ್ನ ಕನ್ಸಿಡರ್ ಮಾಡಬೇಕು. ಸೋಷಿಯಲಿ ಎಜುಕೇಷನಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಕನ್ಸಿಡರ್ ಮಾಡಬೇಕು. ಬಂದಿದೆ ನೋಡೋಣ, ಜಡ್ಜ್ಮೆಂಟ್ ಕಾಪಿ ಬಂದಮೇಲೆ ಪೂರ್ಣ ಬಂದಮೇಲೆ ರಿಯಾಕ್ಟ್ ಮಾಡ್ತೀವಿ. ಸರ್ಕಾರ ಇದೆ ನಮ್ದು, ಅಲ್ಲೂ ಇದೆ ಇಲ್ಲೂ ಇದೆ, ಏನು ಮಾಡಿದ್ದೀವಿ? ಪ್ರವಾಹ ಬಂದ್ರೆ ಪ್ರವಾಹ ಬಂದ್ರೆ ನೋಡಿದ್ರೆ ಬಂದರು ಬಡವರು ಕಷ್ಟಪಡೋದಿದೆ. ಚುನಾವಣೆ ಹತ್ರ ಬಂದಿದೆ, ಅದಕ್ಕೋಸ್ಕರ ಬೆಲೆ ಏರಿಕೆ ಬಗ್ಗೆ ಏನು ಮಾಡಿದ್ರು, ನಿರುದ್ಯೋಗದ ಬಗ್ಗೆ ಏನು ಮಾಡಿದ್ರು, ದೇಶದ ರಾಜಕಾರಣ ಜಾಸ್ತಿ ಆಯಿತು ಅಂತೇಳಿ, 40% ಕಮಿಷನ್ ಬಗ್ಗೆ ಏನು ಮಾಡಿದ್ರು, ರೈತರ ಆದಾಯ ದುಪ್ಪಟ್ಟು ಮಾಡ್ತಿದ್ರಲ್ಲಿ ಏನು ಮಾಡಿದ್ರು, ಭರವಸೆ ಕೊಟ್ಟಿದ್ದರಲ್ಲಿ ರಾಜ್ಯ ಸರ್ಕಾರ 90% ಅಂತ ನರೇಂದ್ರ ಮೋದಿಗೆ ಕಾಂಟ್ರಾಕ್ಟರ್ ಏನಾದ್ರು ಕ್ರಮ ತಗೊಂಡ್ರಿ ಅಂತ ಏನಾದ್ರು ಮಾಡಿದ್ರು. ಮತ್ತೆ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.